ಜನಪದ ಹಾಡುಗಳು ನನಗೆ ಚಿಕ್ಕ ವಯಸ್ಸಿಂದ ನನಗೆ ತುಂಬಾ ಆಸೆ ಅದು ನ ಇಷ್ಟ ಎಲ್ಲಿ ನಮ್ಮ ನಾವು ನಮ್ಮ ತನಕ್ಕೆ ನಮ್ಮ ಸಂಸ್ಕೃತಿಗೆ ನಾವು ಗೌರವ ಕೊಟ್ಕೊಳ್ತೀವೋ ಅದಕ್ಕೆ ನಮ್ಗೆ ತಾನೇ ಬೆಲೆ ಜೋಗಿ ಜಂಗಮುರೇ ಹೋಗಿ ನಂತವರಿಗೆ ಸಣ್ಣಕ್ಕಿ ದಾನ ಕೊಡುತ್ತಾರೆ ಸಣ್ಣಕ್ಕಿ ದಾನ ಕೊಡುತ್ತಾರೆ ದಾನ ಕೊಡುತ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಜೋಗಿ ಜಂಗಮುರೇ ಹೋಗಿ ನಂತವರಿಗೆ ಸಣ್ಣಕ್ಕಿ ದಾನ ಕೊಡುತ್ತಾರೆ ಸಣ್ಣಕ್ಕಿ ದಾನ ಕೊಡುತ್ತಾರೆ ಅಣ್ಣಯ್ಯ ಹೊನ್ನಿನ ದಾನ ಕೊಡುತ್ತಾರೆ ಹೊನ್ನಿನ ದಾನ ಕೊಡುತ್ತಾರೆ ನೀರುಳ್ಳಿ ದಾನ ನೀರು ಮಜ್ಜಿಗೆ ದಾನ ಅಂಬಲಿಯ ದಾನ ಕೊಡುತ್ತಾರೆ ಅಂಬಲಿಯ ದಾನ ಕೊಡುತ್ತಾರೆ ಅಣ್ಣಯ್ಯ ಅಂಬಲದ ಮುದ್ದೆ ಕೊಡುತ್ತಾರೆ ಅಂಬಲದ ಮುದ್ದೆ ಕೊಡುತ್ತಾರೆ ಜೋಗಿ ಜಂಗಮುರಿ ಹೋಗಿ ನಂತವರಿಗೆ ಸಣ್ಣಕ್ಕಿ ದಾನ ಕೊಡುತ್ತಾರೆ ಸಣ್ಣಕ್ಕಿ ದಾನ ಕೊಡುತ್ತಾರೆ ಅಣ್ಣಯ್ಯ ಹೊನ್ನಿನ ದಾನ ಕೊಡುತ್ತಾರೆ കൊന്ന ദാന കൊടുത്തേ അസുരി മനമുദ് ചപ്പറാര അണയ്യ അറവാര അണ്ണയ്യ അറവികെ തമ്മയ്യ ಆದಿಯೇ ಅರಮಾನೆ ಬೀದಿಯೇ ಪಡಸಾಲೆ ಆದಿಯೇ ಅರಮಾನೆ ಬೀದಿಯೇ ಪಡಸಾಲೆ ಏಳು ಸುತ್ತಿನ ಕಲುಬಾವಿ ಏಳು ಸುತ್ತೀನಾ ಕಲುಬಾವಿ ಕಟ್ಟಿಸ್ಯಾರೆ ಇಡಿಸ್ಯಾರೆ ತಮ್ಮಯ್ಯ ಅರವಟಿಕೆ ಇರಿಸ್ಯಾರೆ ತಮ್ಮಯ್ಯಾ ಅರವಟಿಕೆ ಜೋಗಿ ಜಂಗ ನಂತವರಿಗೆ ಸಣ್ಣಕ್ಕಿ ದಾನ ಕೊಡುತ್ತಾರೆ ಸಣ್ಣಕ್ಕಿ ದಾನ ಕೊಡುತ್ತಾರೆ ಅಣ್ಣಯ್ಯ ಹೊನ್ನಿನ ದಾನ ಕೊಡುತ್ತಾರೆ ಹೊನ್ನಿನ ದಾನ ಕೊಡುತ್ತಾರೆ ಸರ್ ಎಷ್ಟು ಹಾಡುಗಳನ್ನ ಹಾಡಿದ್ರಿ ನಿಮ್ಮ ಹಾಡುಗಳನ್ನ ಕೇಳ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ ನಾನು ಹಂಗೆ ನೋಟಿಸ್ ಮಾಡ್ತಾ ಇದ್ದೆ ನೀವು ಯಾವುದೇ ಬುಕ್ ಇಟ್ಕೊಳ್ದೆಲ್ಲೇನೆ ಬರ್ಕೊಳ್ದೆಲ್ಲೇನೆ ಎಷ್ಟು ನೀಟಾಗಿ ಎಷ್ಟು ಹಾಡುಗಳನ್ನ ತಲೆನಲ್ಲೇ ಇಟ್ಕೊಂಡು ಹಾಡ್ತಾ ಇದ್ದೀರಾ ನಿಜವಾಗ್ಲು ತುಂಬಾನೇ ಖುಷಿಯಾಯಿತು ಮತ್ತೆ ನಿಮ್ಮ ಈ ಜನಪದ ಸೇವೆ ಹೀಗೆ ನಿರಂತರವಾಗಿ ನಡೀತಾ ಇರಬೇಕು ಸರ್ ಹೀಗಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ನ್ಯಾಷನಲ್ ವಿಯನ್ನು ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಕಡುಗೆರೆ ಮುನಿರಾಜು ನಾನು ನಮಸ್ಕಾರಗಳು ವಂದನೆಗಳು ಜನಪದ ಅನ್ನೋದು ಮೌಖಿಕ ಸಾಹಿತ್ಯ ಬಾಯಿಂದ ಬಾಯಿಗೆ ಬರುವಂಥದ್ದು ಹಾಗಾಗಿ ಹಾಡುಗಳನ್ನು ನೆನ್ಪಿಟ್ಕೊಳ್ಬೇಕಾದ್ದು ವಿಶೇಷ ಏನಲ್ಲ ಬಾಯಿಂದ ಬಾಯಿಗೆ ಬಂದಾಗ ಅದು ನಮ್ಮ ತಲೆ ಒಳಗಡೆ ಇರಬೇಕು ಮತ್ತು ಜನಪದ ಹಾಡುಗಳು ನನಗೆ ಚಿಕ್ಕ ವಯಸ್ಸಿಂದ ನನಗೆ ತುಂಬ ಆಸೆ ಅದು ನ ಇಷ್ಟ ಯಾವುದನ್ನು ಪ್ರೀತಿಸ್ತೀವೋ ಅದನ್ನು ಹೆಚ್ಚು ನಾವು ಕಲಿತಾ ಹೋಗ್ತೀವಿ ನೀವು ಸಿನಿಮಾ ಹಾಡುಗಳನ್ನು ನಾನು ಹಾಡಿ ಅಂದರೆ ನಾನು ಪುಸ್ತಕ ನೋಡದೆ ಹಾಡೋಕ್ಕಾಗೋದೇ ಇಲ್ಲ ಅದು ಪುಸ್ತಕ ನೋಡಿಕೊಂಡು ಹಾಡಬೇಕು ನನಗೆ ಸಿನಿಮಾ ಹಾಡುಗಳು ಯಾವ್ದಾದ್ರು ಅದು ಭಾವಗೀತೆಗಳು ಜನಪದ ಗೀತೆಗಳಾದ್ರೆ ನಿರರ್ಗ್ಳವಾಗಿ ನೀವು ಎಷ್ಟು ಪದ ಕೇಳಿದ್ರು ಸಾವಿರಾರು ಪದಗಳನ್ನು ಹಾಡ್ತಾ ಹೋಗ್ತೀನಿ ಸೊ ನಾನು ಯುವಜನಕ್ಕೆ ನಾನು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಲ್ಲಿ ನಮಗೆ ನಾವು ನಮ್ಮತನಕ್ಕೆ ನಮ್ಮ ಸಂಸ್ಕೃತಿಗೆ ನಾವು ಗೌರವ ಕೊಟ್ಕೊಳ್ತೀವೋ ಅದಕ್ಕೆ ನಮಗೆ ತಾನಾಗ್ತಾನೆ ಬೆಲೆ ಸಿಗುತ್ತೆ ಯಾವುದೋ ಪಾಶ್ಚಾತ್ಯ ಇದಕ್ಕೋಗಿ ಬಾ ದೇಶಗಳಿಗೋಗಿ ಅಥವಾ ಹೊರ ದೇಶಗಳಿಗೋಗಿ ನಾವು ಅವ್ರ ಥರ ನಾವು ವೇಷಭೂಷಣಗಳು ಹಾಕೊಂಡು ಅವ್ರ ಥರ ಮಾತಾಡಿದ್ರೆ ನಮಗೆ ಬೆಲೆ ಸಿಗೋದಿಲ್ಲ ಯಾಕೆಂದರೆ ಅವರು ಅದರಲ್ಲಿ ಅವರು ಇದಿರ್ತಾರೆ ತುಂಬ ಉತ್ಕೃಷ್ಟವಾಗಿ ಅವ್ರ ಸಂಸ್ಕೃತಿನಲ್ಲ ಉತ್ಕೃಷ್ಟತೆ ಅವ್ರಿಗಿರುತ್ತೆ ನಮ್ಮ ಸಂಸ್ಕೃತಿ ನಮ್ಮ ಇದೇನು ಉತ್ಕೃಷ್ಟತೆ ಇರುತ್ತೆ ಈಗ ನೀವು ಯಾವುದೋ ಒಂದು ದೇಶಕ್ಕೆ ಹೋಗಿ ನಾವು ಅವ್ರ ಥರ ವೇಷಭೂಷಣಗಳ ಹಾಕೊಂಡ್ರೆ ಅವ್ರ ಮುಂದೆ ನಾವೇನು ಚೆನ್ನಾಗಿ ಕಾಣಲ್ಲ ಆದರೆ ನಮ್ಮ ವೇಷಭೂಷಣಗಳ ಹಾಕೊಂಡೋಗಿ ನಾವು ಅಲ್ಲಿ ಮುಂದೆ ನಿಂತರೆ ಈಗ ನಮ್ಮ ನಮ್ಮನ್ನು ವಿಶೇಷವಾಗಿ ಗುರುತಿಸೋದಕ್ಕೆ ನಮ್ಮ ಭಾರತೀಯ ಹೆಣ್ಮಕ್ಳನ್ನ ಸೀರೆ ಅಲ್ವಾ ಅವ್ ನೋಡೋವಂಥ ರೀತಿನೇ ಬೇರೆ ಆಗುತ್ತೆ ಅವರ ಅವ್ರು ನಮ್ಮನ್ನು ನೋಡೋ ರೀತಿನೇ ಬೇರೆ ಆಗುತ್ತೆ ನಾನು ಒಂದ್ಸರಿ ತಾಜ್ಮಹಲ್ ಹತ್ರ ಹೋದಾಗ ಫಾರಿನರ್ಸ್ ಸುಮಾರು ಜನ ಬರ್ತಿದ್ರು ನಾನು ನಮ್ಮ ಮನೆಯವರು ಮತ್ತೆ ಇನ್ನೂ ನಮ್ಮ ಜೊತೇಲಿ ಒಂದು ಇಬ್ಬರು ಮೂರು ಹೆಂಗಸರನ್ನ ಕರ್ಕೊಂಡು ಹೋಗಿದ್ವಿ ಅವರು ಮನೆಯವರು ಚೂಡಿದಾರ ಥರದಲ್ಲ ಹಾಕ್ಕೊಂಡಿದ್ರು ಅವ್ರನ್ನ ಯಾರು ಇದು ಮಾಡಲಿಲ್ಲ ಆದರೆ ಸೀರೆ ಹಾಕ್ಕೊಂಡಿದ್ದವ್ರನ್ನ ಎಷ್ಟು ಚೆನ್ನಾಗಿ ಏನು ಅವ್ರ ಮುಂದೆ ಹಿಂದೆ ಮುಂದೆ ಬಿದ್ದು ಅವ್ರ ಫೋಟೋಗಳು ತಗೊಂಡ್ರು ಗೊತ್ತಾ ಅದು ಅದಕ್ಕೆ ಹೇಳೋದು ನಮ್ಮನ್ನು ಗುರ್ತಿಸ್ಕೊಳ್ಬೇಕಾದ್ರೆ ಅದು ನಮ್ಮ ತನದಿಂದ ಗುರ್ತಿಸ್ಕೊಳ್ಬೇಕು ನಾವು ಇನ್ನೊಬ್ಬರ ತನದಿಂದ ಗುರ್ತಿಸ್ಕೊಂಡಾಗ ನಮಗೆ ಬೆಲೆ ಸಿಗೋದಿಲ್ಲ ನನ್ನ ಇದಷ್ಟೇ ಯಾವಾಗೂ ಯುವಕರು ಯುವತಿಯರು ಇತ್ತಿನ ಜನ ನಾನು ನಿಮಗೆ ಮನವಿ ಮಾಡೋದೇನೆಂದರೆ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡ್ರೆ ನಮಗೆ ಅದು ತಾನಾಗ ತಾನೇ ಬೆಲೆ ಸಿಗುತ್ತೆ ಹಾಗಾಗಿ ಜನಪದವನ್ನು ಹೆಚ್ಚು ಕೇಳಿ ಜನಪದ ಹಾಡುಗಾರರಿಗೆ ಜನಪದ ಕಲೆಗಳಿಗೆ ಪ್ರೋತ್ಸಾಹ ಕೊಡಿ ಅದನ್ನು ಉಳಿಸೋ ನಿಟ್ಟಿನಲ್ಲಿ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು ನಿಮಗೂ ಕೂಡ ನಮಸ್ಕಾರ